ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಗದಗ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ 25 ದಿನಗಳವರೆಗೆ ಗ್ರಾಮದ ಅಧ್ಯಯನ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ವಿಶ್ವವಿದ್ಯಾಲಯದ ಶಿಕ್ಷಕರಾದ ಮಂಜುನಾಥ್ ಚನ್ನಪ್ಪಗೌಡರು ಮಾತನಾಡಿ, ನಮ್ಮ ಇಲಾಖೆಯು ಈ ಗ್ರಾಮದಲ್ಲಿ 25 ದಿನ ವಾಸ್ತವ್ಯ ಮಾಡುತ್ತದೆ. ಗ್ರಾಮದ ಅಭಿವೃದ್ಧಿಗೆ ಏನು ಅವಶ್ಯಕತೆ ಇದೆ ಎಂಬುದನ್ನು ಅಧ್ಯಯನ ಮಾಡಿ ಅದರ ವರದಿಯನ್ನು ನಾವು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನೀಡುತ್ತೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಗ್ರಾಮದ ಹಿರಿಯರಾದ ಬಸನಗೌಡ ಬಸಪ್ಪಗೌಡರು ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ಬಂದಿರುವ ಈ ಒಂದು ತಂಡಕ್ಕೆ ಗ್ರಾಮದ ಎಲ್ಲರೂ ಸಹಕಾರ ಕೊಡುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಬಸನಗೌಡ ಬಸಪ್ಪಗೌಡರು, ಷಣ್ಮುಖಗೌಡ ಪಾಟೀಲ್, ಗೌಡಪ್ಪಗೌಡ ಹುಚ್ಚನಗೌಡರು, ಈಶ್ವರಯ್ಯ ಹಿರೇಮಠ್, ಪಂಚಯ್ಯ ಹಿರೇಮಠ್, ಬಸವರಾಜ್ ಮುಳ್ಳೂರ್, ಪಂಚಾಯತ್ ಕಾರ್ಯದರ್ಶಿ ಹದಗಲ್, ಸದಸ್ಯರಾದ ಹನುಮಂತಗೌಡ ಜಡಿಯಪ್ಪಗೌಡರು, ಶಂಕರಗೌಡ ಬಸಪ್ಪಗೌಡರು, ಮಲ್ಲಿಕಾರ್ಜುನ್ ನಾಯ್ಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಗೌಡ ಪಾಟೀಲ್, NKSTV4, ನರಗುಂದ.